ಬೆಂಗಳೂರು ಘಟಕದ ಅಧ್ಯಕ್ಷರು ಇದ್ದಾರೆ, ಈಗ ಅವ್ರು ಏನು ಹೇಳ್ತಾರೆ ಸರ್? ಇಲ್ಲ, ನಾವು ಹೇಳಬೇಕು ಅಂದರೆ ಇದು ವಿಶ್ವಕ್ಕೆ ಮಾರಕವಾಗಿದೆ ಕೊರೋನಾ ಅನ್ನೋದು. ಎಲ್ಲ ವಿಶ್ವದಲ್ಲಿ ಎಲ್ಲ ದೇಶದವರು ಇದ್ರ ವಿರುದ್ಧ ಹೋರಾಡ್ತಿದ್ದಾರೆ. ನಾವು ಸಹ ಎಲ್ಲರೂ ಕೈ ಜೋಡಿಸ್ಬಿಟ್ಟು ಇದನ್ನು ಹೊರ ಓಡಿಸ್ಲಿಕ್ಕೆ, ಇದನ್ನು ನಮ್ಮಲ್ಲಿ ಬರಲಿಲ್ಲದಕ್ಕೆ ನಾವೊಂದು ಒಳ್ಳೆ ಕ್ರಮಗಳು ತಗೋಬೇಕು. ಅದಕ್ಕೆ ನೆನಪಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಒಳ್ಳೆ ಸಹಕಾರ ನೀಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರದ್ದು ಒಂದು ಶ್ರಮ ನೋಡಿ, ಅವ್ರದ್ದು ಒಂದು ಕಷ್ಟ ನೋಡಿ, ಅವ್ರು ಮಾಡ್ತಿರ್ತಕ್ಕಂಥ ಒಂದು ಕೆಲಸ ನೋಡಿಬಿಟ್ಟು ನಾವು ರಕ್ಷಣಾ ವೇದಿಕೆಯವರು ಇವತ್ತೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಇವತ್ತೊಂದು ಅವ್ರಿಗೆ ಒಂದು ಏನಾದರೂ ಒಂದು ಸಹಾಯ ಮಾಡಬೇಕಲ್ಲ, ಏನಾದರೂ ಒಂದು ನಮ್ಮಿಂದ ಒಂದು ಏನೋ ಒಂದು ಕಾಂಪ್ಲಿಮೆಂಟ್ ಸಿಗಬೇಕಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಆಶಾ ಕಾರ್ಯಕರ್ತರು ಬೆಳಗಿಂದ ಸಾಯಂಕಾಲ ತನಕ ಪಾಪ ಬಿಸಿಲಲ್ಲಿ ಪವನಕ್ಕೆ ಬೌಕೊಂಡು ಇಡ್ತಾರೆ, ತುಂಬ ಬೆವರ್ಕೊಂಡು ಇಡ್ತಾರೆ. ಈಗ ಅವ್ರ ಕಷ್ಟನ ನಾವು ನೋಡ್ಬಿಟ್ಟು ಏನು ಅನ್ಕೊಂಡ್ವಿ, ನಾವೇನಾದರೂ ಒಂದು ರಕ್ಷಣಾ ವೇದಿಕೆಯಿಂದ ಒಂದು ತೀರ್ಮಾನ ಮಾಡ್ಕೊಂಡು ಏನಾದರೂ ಒಂದು ಅವ್ರಿಗೆ ಏನಾದರೂ ನಮ್ಮಲ್ಲಿ ರಕ್ಷಣಾ ವೇದಿಕೆಯಿಂದ ಏನೋ ಒಂದು ಸ್ವಲ್ಪ ಅಲ್ಪ ಮಟ್ಟಿನ ಸಹಾಯನಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಿಸೆಯಲ್ಲಿ ಇವತ್ತು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ಸರ್ವ ಸದಸ್ಯರು ಸೇರಿಬಿಟ್ಟು ತೀರ್ಮಾನ ಮಾಡಿಬಿಟ್ಟು ಒಂದು ಆಹಾರ ವಿತರಣೆ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಆರಕ್ಷಕ ಸಿಬ್ಬಂದಿಯವರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಲ್ಲ. ಇವತ್ತು ಅವ್ರು ಮಾಡ್ತಿದ್ದಾರೆ ಅಂತೇಳಿದ್ರೆ ಇವತ್ತು ನಮ್ಮನ್ನ, ನಮ್ಮ ಮನೆಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ಹೆಂಡತಿ ಮಕ್ಕಳನ್ನ ಸುರಕ್ಷಿತವಾಗಿಡೋಕ್ಕೆ ಅವ್ರು ನಮ್ಮ ಹೋರಾಡ್ತಿದ್ದಾರೆ. ಅವನು ಅವ್ರಿಗೆ ಏನಾರ ಒಂದು ವಾಪಸ್ ಏನೋ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದಾಗ ಇದೊಂದು ಸಣ್ಣ ಸೇವೆ ಅಷ್ಟೇ. ನಾವು ರಕ್ಷಣಾ ವೇದಿಕೆಯಿಂದ ಒಂದು ಸಣ್ಣ ಸೇವೆ ಮಾಡ್ತಿದ್ದೀವಿ ಅವರಿಗೋಸ್ಕರ ಇಷ್ಟೇ. ಸರ್, ಬೈಕ್ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮಾಸ್ಕನ್ನು ವಿತರಣೆ ಮಾಡ್ತಾ ಇದ್ದೀರಿ ಅಂತೇಳಿ ಕೇಳ್ಬಿಟ್ವಿ, ಅದ್ರ ಬಗ್ಗೆ ಸರ್? ಈಗ ನಂದೂರು ಸುತ್ತಮುತ್ತಲ ಇರ್ತಕ್ಕಂಥ ಗ್ರಾಮಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಹಳ್ಳಿ ಜನಗಳೇ ಇರೋದಿಲ್ಲ, ಎಲ್ಲ ಅನಕ್ಷರಸ್ಥರು ತುಂಬ ಇದ್ದಾರೆ. ಏನಾಗಿದೆ ಅಂದರೆ ಈಗ ಮಾಸ್ಕ್ ಧರಿಸ್ಬೇಕು, ನಾವು ಹೋಗ್ಬೇಕು ಅನ್ನೋ ಒಂದು ಎಲ್ಲ ಊರುಗಳಲ್ಲೂ ಇದ್ದು ವಿದ್ಯಾವಂತರು ಅಷ್ಟೇ ಇದ್ದಾರೆ, ಹೇಳ್ತಾರೆ. ಆದರೆ ಏನು ಮಾಡ್ತಾರೆ, ಈಗ ಯುವಕರು ಏನು ಮಾಡ್ತಾರೆ, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಈಗ ಸಾಮಾನುಗಳು, ತರಕಾರಿಗಳು, ಮೆಡಿಕಲ್ ಶಾಪ್ಗಳಿಗೆ ಆಗಲಿ, ಇನ್ನೊಂದು ದಿನಸಿ ಸಾಮಾನುಗಳಾಗಲಿ, ಮನೆಗಳಿಗೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ತಗೊಂಡೋಗೋಕೆ ಅವಕಾಶ ಇರೋದ್ರಿಂದ ಏನು ಮಾಡ್ತಾರೆ, 6 ಗಂಟೆಯಿಂದ 9 ಗಂಟೆ ತನಕ ಅವಕಾಶ ಇರೋದ್ರಿಂದ ಬರ್ತಾರೆ. ಬರೋ ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಅವ್ರ ಆರೋಗ್ಯದ ಬಗ್ಗೆನೇ ಚಿಂತೆ ಇರಲ್ಲ. ಮನೆಗಳಿಗೆ ಅಕ್ಕಿ ಬೇಕು, ಬೇಳೆ ಬೇಕು, ಮನೆಗೆ ಯಾರಿಗೋ ಹುಷಾರಿಲ್ಲ, ಮಾತ್ರೆ ಬೇಕು, ಹಾಲು ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ನನ್ನ ಆರೋಗ್ಯನ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಯಾರು ಯೋಚನೆ ಮಾಡ್ತಿಲ್ಲ. ಮಾಸ್ಕ್ ಹಾಕೋಬೇಕು. ಇವಾಗ ಪ್ರತಿದಿನ ನಮ್ಮ ಆರಕ್ಷಕ ಸಿಬ್ಬಂದಿಯವರು, ಅಂಗನವಾಡಿಗೆ ನಮ್ಮ ಇವರು, ನಮ್ಮ ಆಶಾ ಕಾರ್ಯಕರ್ತರು, ಪೊಲೀಸ್, ನಮ್ಮ ಆರೋಗ್ಯ ಸಿಬ್ಬಂದಿಯವರೆಲ್ಲ ಬಂದವರಿಗೆಲ್ಲ ಹೇಳ್ತಾರೆ ಮಾಸ್ಕ್ ಹಾಕೊಂಡು ಬನ್ನಿರಿ, ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಬನ್ನಿರಿ ಅಂತ ಹೇಳ್ತಾರೆ. ಆದರೂ ಜನ ಅವರಿಗೆ ಗಮನಕ್ಕೆ ಹೋಗಿಲ್ಲ ಇನ್ನೂ. ಏನಾಗಿದೆ ಇವನ್ನೆಲ್ಲ ನೋಡಿಬಿಟ್ಟು ನಾವೆಲ್ಲ ಗಮನಿಸಿದ್ವಿ. ನಮ್ಮ ರಕ್ಷಣಾ ವೇದಿಕೆ ಮಾಜಿ ಅಧ್ಯಕ್ಷರಾದರು, ಕಾರ್ಯದರ್ಶಿಗಳು, ನಮ್ಮ ಸದಸ್ಯರು, ಸರ್ವ ಸದಸ್ಯರು, ಹಿರಿಯ ಸದಸ್ಯರುಗಳೆಲ್ಲ ಇದನ್ನೆಲ್ಲ ನೋಡಿಬಿಟ್ಟು ಇವತ್ತೊಂದು 15 ದಿನದಿಂದ ನೋಡ್ತಿದ್ದಾರೆ. ಇದೆಲ್ಲ ಏನಾಗ್ತಿದೆ, ಬೆಳಗ್ಗೆ ಹೊತ್ತು ಬರಬೇಕಾದ್ರೆ ಅಲ್ಲಿ ಅಂಗಡಿ ಬರ್ಬೇಕಾದ್ರೆ, ದಿನಸಿ ಅಂಗಡಿ ಬರ್ಬೇಕಾದ್ರೆ ಯಾರು ಮಾಸ್ಕ್ ಹಾಕೊಂಡೇ ಇರಲ್ಲ, ಸ್ಯಾನಿಟೈಸರು ಯಾರು ಯೂಸ್ ಮಾಡ್ತಿಲ್ಲ. ಹಿಂಗಾದರೆ ಹಿಂಗೆ ಬಿಡ್ಕೊಂತ ಹೋದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪುತ್ತೆ, ಇನ್ನೊಬ್ಬರಿಂದ ಒಬ್ಬರಿಂದ 100, 100ರಿಂದ 1000 ಆಗುತ್ತೆ. ಆದರೆ ಏನಾಗುತ್ತೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಯಾರ ಮನೆಗೆ ಹೋಗೋಕ್ಕು ಇಲ್ಲಿ ಹಿಂದೇಟ್ ಹಾಕಲ್ಲ. ಯಾಕೆಂದರೆ ಎಲ್ಲರೂ ಅಣ್ಣ ತಮ್ಮರು ಅಕ್ಕ ತಂಗಿಯರ ಥರ ಭಾವನೆ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ, ಯಾರ್ಯಾರ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಬರಬೇಡ ಅಂತ ಯಾರು ಹೇಳೋಕೆ ಬರಲ್ಲ ಇಲ್ಲಿ. ಅವಾಗ ಏನಾಗುತ್ತೆ, ಯಾರೋ ವ್ಯಕ್ತಿಗೆ ಒಂದು ಸೋಂಕಿದ್ದಾಗ ಅವ್ರಿಗೆ ಅನುಮಾನ ಪಡೋ ರೀತಿ ನೋಡೋಕೆ, ನನ್ನ ಅನುಮಾನ ಪಡೋ ರೀತಿ ನೋಡೋಕ್ಕಾಗುತ್ತೆ ಯಾರಾದರೂ? ನಾವೇನಾದ್ರು ಬಂದರು, ಬನ್ನಿರಿ ಒಳಗೆ ಅಂತ ಕರೀತಾರೆ. ಇಲ್ಲಿನ ಜನ ಏನಂದರೆ ಬಾಂಧವ್ಯ ಇರ್ತಕ್ಕಂಥ ಜನಗಳು ಹಳ್ಳಿಯಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಪ್ರೀತಿ ವಾತ್ಸಲ್ಯಕ್ಕೆ ಒಳ್ಳೆ ಹೆಸರಿರತಕ್ಕಂಥ ಗ್ರಾಮಗಳು ನಮ್ಮ ಕಡೆ ಎಲ್ಲ ಇರ್ತಕ್ಕಂಥವೆಲ್ಲರೂ. ಏನಾಗಿದೆ, ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ಅವರಲ್ಲಿ ಏನು ಅನುಮಾನ ಇರಲ್ಲ, ಸೋಂಕಿತ ಆಗಿದೆ ಅಂತಲೂ ಗೊತ್ತಿರಲ್ಲ. ಒಳಗೆ ಕರೀತಾರೆ, ಒಳಗೆ ಕರೆದಾಗ ಒಂದು ಲೋಟ ಟೀ ಕುಡೀರಿ ಅಂತ ಹೇಳ್ತಾರೆ. ಕುಡಿದಾಗ ಏನಾಗುತ್ತೆ, ಆ ಲೋಟ ಮತ್ತು ಆ ಮನೆಯ ಹೆಣ್ಮಕ್ಳು ತೊಗೊಂಡು ಹೋಗ್ಬೇಕು. ಅಲ್ಲಿಂದ ಏನಾಗುತ್ತೆ, ಮನೆಗೆಲ್ಲ ಆವರಿಸ್ಕೊಳುತ್ತೆ. ಇದೆಲ್ಲ ಯೋಚನೆ ಮಾಡ್ತಕ್ಕಂಥ ವಿಚಾರವಿಲ್ಲ. ಯಾಕೆಂದರೆ ನಾವೆಲ್ಲ ವಿದ್ಯಾವಂತರಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದರೆ ನಮ್ಮಿಂದನೂ ಕೆಲವೊಂದು ಸರಿ ತಪ್ಪಾಗ್ಬಿಡ್ತವೆ. ಯಾಕೆಂದರೆ ಕೂತ್ಕೊಂಡಿದ್ದೀವಿ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಯಾರು ಸೋಂಕಿದ್ರಿದ್ರೆ ಅಂತ ನಮಗೂ ಗೊತ್ತಿರಲ್ಲ. ನಾವು ಸಹ ಹುಷಾರಾಗಿರ್ಬೇಕು. ಆ ನಿಟ್ಟಿನಲ್ಲಿ ಏನು ಮಾಡಿದ್ವಿ ಅಂದರೆ, ಇದೊಂದು ತೀರ್ಮಾನ ತಗೊಂಡ್ವಿ, ಬೇಡ ಮತ್ತು ಎಲ್ಲರಿಗೂ ಒಂದು ಇದೊಂದು ಅವ್ರಿಗೆ ಗೊತ್ತಾಗಬೇಕು, ಅವರು ಕಾರ್ಯಪ್ರವೃತ್ತರಾಗಬೇಕು, ಎಲ್ಲ ಬಂದಂಥ ಜನಗಳು ಸುತ್ತಮುತ್ತ ಹಳ್ಳಿಯವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಇದೊಂದು ತೀರ್ಮಾನ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಾವು ಮಾಸ್ಕ್ ಇಲ್ಲದೆ ಬರ್ತಕ್ಕಂಥ ಜನಗಳಿಗೆ, ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡಬೇಕು ಉಚಿತವಾಗಿ ಅಂತ ಅದೊಂದು ತೀರ್ಮಾನ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡ್ವಿ. ಆಯಿತಾ, ಅದು ಒಳ್ಳೆಯದಕ್ಕೆ ಮಾಡಿದ್ದೀವಿ. ಜನಗಳು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ದೀವಿ. ಆದರೆ ಜನಗಳು ಸ್ವಲ್ಪ ಯೋಚನೆ ಮಾಡಬೇಕು, ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿರುತ್ತೆ. ಆದಷ್ಟು ಸುರಕ್ಷಿತವಾಗಿರ್ರಿ, ಸ್ವಚ್ಛವಾಗಿರ್ರಿ, ಆದಷ್ಟು ನಿಮ್ಮ ಹುಷಾರು ನೀವು ಇದ್ದರೆ ಒಳ್ಳೆಯದು ಅಂತ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿಮ್ಮ ತಮ್ಮೆಲ್ಲರಿಗೂ ವಿನಂತಿ ಸಾರ್ವಜನಿಕರಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾವು NHM ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀವಿ. 15 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ನಮ್ಗೆ ಏನಂದ್ರೆ ಪರ್ಮನೆಂಟ್ ಮಾಡ್ರಿ ಅಂತ ನಾವು ಕೇಳ್ಕೊಂತಿದ್ದೀವಿ. ಇಂಥ ಒಂದು ಮಹಾಮಾರಿಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೀವಿ, ನಿಷ್ಠೆಯಿಂದ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೀವಿ. ಪೊಲೀಸ್ ಇಲಾಖೆಯವರಾಗಲಿ, ರಕ್ಷಣಾ ವೇದಿಕೆಯವರಾಗಲಿ, ನಮ್ಮ ಆಶಾ ಕಾರ್ಯಕರ್ತರಾಗಿ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೀವಿ ನಿಷ್ಠೆಯಿಂದ. ದಯವಿಟ್ಟು ನಮ್ಮನ್ನ ಪರ್ಮನೆಂಟ್ ಮಾಡ್ರಿ, ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತೀವಿ ನಿಷ್ಠೆಯಿಂದ ಅಂತ ಹೇಳ್ತೀವಿ.
ಎಷ್ಟು ಜನ ಇದ್ದೀರಿ? ನಾವು 3 ಜನ ಸ್ಟಾಫ್ ನರ್ಸ್ ಇದ್ದೀವಿ ಪಿ ಎಚ್ ಸಿ. 3 ಜನ ಎಲ್ಲ ಇಡೀ ಸ್ಟೇಟ್ನಲ್ಲೇ ಇದ್ದೀವಿ. ಎಲ್ಲರನ್ನೂ ಪರ್ಮನೆಂಟ್ ಮಾಡಿರಿ ಅಂತ ನಾವು ಕೇಳ್ಕೊತಿದ್ದೀವಿ. ನಮಗೇನು ಬೇಡ, ಯಾವ ಸಹಾಯಧನ ಬೇಡ, ಏನು ಬೇಡ, ನಮ್ಮನ್ನು ಪರ್ಮನೆಂಟ್ ಮಾಡಿರಿ ಅಂತ ಕೇಳ್ಕೊತಿದ್ದೀವಿ ಅಷ್ಟೇ. ನಮ್ಮ ಜೊತೆಯಲ್ಲಿದ್ದಾರೆ, ಈಗ ಅವ್ರೀಗ ಸನ್ಮಾನ ಸ್ವೀಕರಿಸಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಎಲ್ಲರಿಗೂ ನನ್ನ ನಮಸ್ಕಾರಗಳು. 2 ತಿಂಗಳಿಂದ ಸತತವಾಗಿ ಕೊರೋನಾ ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲದ ಹಾಗೆ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಆಶಾ ವರ್ಕರ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ, ಕೆ ಬಿ ಡಿಪಾರ್ಟ್ಮೆಂಟ್, ಎನಿ ನಾವು ಏನು ಸಹಾಯ ಮಾಡ್ತಾ ಇದೀವೋ, ಉರಿ ಬಿಸಿಲಲ್ಲಿ ನಮ್ಮ ಆರೋಗ್ಯನ ಸಿಬ್ಬಂದಿ ವರ್ಗದವರಾಗಲಿ ಮತ್ತು ಆಶಾ ಕಾರ್ಯಕರ್ತರಾಗಲಿ ಮನೆ ಬಾಗಿಲಿಗೆ ಹೋಗಿ ಅವರ ಆರೋಗ್ಯನ ವಿಚಾರಿಸಿ ಬೇರೆ ಊರಿಂದ ಬಂದವರನ್ನು ಸ್ಟೇಟಿಂದಾಗಲಿ ರಾಜ್ಯದಿಂದಾಗಲಿ ಬಂದವರಿಗೆಲ್ಲ ಇದು ಮಾಡಿ, ಆದರೂ ಅವರಿಂದ ಕಿರುಕುಳನ ಸಹಿಸಿಕೊಂಡು ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಸಿಬ್ಬಂದಿ ವರ್ಗದವರು ಅವರಲ್ಲಿ ಆರೋಗ್ಯನ ವಿಚಾರಿಸಿ ಆರೋಗ್ಯವನ್ನು ವಿಚಾರಿಸಿ ಪ್ರತಿಯೊಬ್ಬರಿಗೂ ಆರೋಗ್ಯ ಮಾಹಿತಿಯನ್ನು, ಕರೋನದ ಬಗ್ಗೆ ಡಿಸ್ಟೆನ್ಸ್ 3.5 ಅಡಿ ಡಿಸ್ಟೆನ್ಸಲ್ಲಿ ಇರಲಿ ಅಂತೇಳಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ಸರ್ವೆ ಮಾಡಿ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಮಾಹಿತಿಯನ್ನು ನೀಡ್ತಾರಂತೇಳಿ ನಾನು ಹೇಳ ಇಷ್ಟಪಡ್ತೀನಿ. ಮೇಡಮ್, ಮನೆಮನೆಗೆ ಹೋಗಿರೋದು, ನಿಮಗೆ ಎಲ್ಲ ಸಿಬ್ಬಂದಿ ವರ್ಗಗಳು ನೀವೆಲ್ಲ ಸೇರ್ಕೊಂಡು ಮನೆಮನೆಗೆ ಹೋಗ್ತಾಯಿದ್ರೆ, ನಿಮ್ಮಲ್ಲಿ ರೆಸ್ಪಾನ್ಸ್ ಏನಿದೆ ಮನೆಗಳಿಗೆ ಹೋದಾಗ? ಒಬ್ಬೊಬ್ಬರು ನಮಗೆ ಸ್ಪಂದಿಸ್ತಾರೆ ಸರ್, ಒಬ್ಬೊಬ್ಬರು ಸ್ವಲ್ಪ ಒಂದು ಅಂದರೆ ಸ್ವಲ್ಪ ಗೊತ್ತಿಲ್ಲದರು ಅನಿಸ್ತಾರೆ ಸರ್, ಅಂತಾರು ನಾವು ಇದ್ದರೂ ಬಂದಿದ್ರು ಸಹ ಬಂದಿಲ್ಲ ಅಂತೇಳಿ ಒಳಗಡೆನೆ ತಪ್ಪಿಸ್ಕೊಂಡು ಒಳಗಡೆ ಇರ್ತಾರೆ ಸರ್. ಆವಾಗ ಆ ಕಾಲದಲ್ಲಿ ಅವರು ನಮಗೆ ರಕ್ಷಣೆ ವಿಧಾಯಕರಾಗಲಿ, ಗ್ರಾಮ ಪಂಚಾಯತ್ ಅವರಾಗಲಿ, ಪಿ ಡಿ ಓಗಾಗಲಿ ಸರ್, ಪೊಲೀಸ್ ಸರ್ ಅವರಿಗೆ ಫೋನ್ ಮಾಡಿ ಕರೆ ಕಳಿಸ್ಕೊಂಡು ಏನಾದ್ರು ಇದ್ದರೆ ಸಮಸ್ಯೆಗಳನ್ನು ಬಗೆಹರಿಸಿ ಅವರೆಲ್ಲ ಹೆಸರನ್ನ ಲೀಸ್ಟೆಲ್ಲ ಮಾಡಿ ಅವರಲ್ಲಿ ಏನಾದ್ರು ತೊಂದರೆ ಇದ್ದರೆ ನಾವು ಹಾಸ್ಟೆಲಲ್ಲಿ ನಮಗೆ ಇರಲಿಕ್ಕೆ ಅವರಿಗೆ ವ್ಯವಸ್ಥೆ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದೀವಿ. ನಲ್ಲೂರು ಘಟಕದಿಂದ ಯಾವ್ಯಾವ ಟೆಸ್ಟಿಗೆ ಏನಾರು ಹೋಗಿದಾವ? ಅಂಥದ್ದು ಯಾವೂ ಬಂದಿಲ್ಲ ಸರ್ ಇಲ್ಲಿ, ಅಂತ ಇದು ಸಮಸ್ಯೆಗಳು ಯಾವೂ ಬಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆಶಾ ಕಾರ್ಯಕರ್ತರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಆರಕ್ಷಕ ಠಾಣೆಯವರಿಗೆ ಕನ್ನಡ ರಕ್ಷಣಾ ವೇದಿಕೆಯಿಂದ ಅವರಿಗೆ ಸನ್ಮಾನ ಇದೆ. ಈಗ ನಮ್ಮ ಆರಕ್ಷಕ ಠಾಣೆಯವರಿಗೆ ಯಾರು ಸಹ ಸನ್ಮಾನ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಅವರು ಏನೋ ಜನಗಳಿಗೆ ಏನೋ ಒಂಥರ ವಿರೋಧಿ ಅನ್ನೋ ಭಾವನೆ ಇತ್ತು. ಆದರೆ ಈಗ ರಕ್ಷಣಾ ವೇದಿಕೆಯರು ಅವ್ರ ಬಗ್ಗೆ ಈಗ ಕಾಳಜಿ ವಹಿಸಿ ಅವ್ರು ಮಾಡೋಂಥ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಈಗ ನಮ್ಮ ಆರಕ್ಷಕ ಠಾಣೆಯವರು ಈಗ ಇದ್ದಾರೆ, ಈಗ ಅವರ ಬಗ್ಗೆ ಎರಡು ಸರ್ ಏನು ಹೇಳ್ತಾರೆ ಇದ್ರ ಬಗ್ಗೆ? ರಕ್ಷಣಾ ವೇದಿಕೆಯವರು ಇಂಥ ಕೆಲಸ ಮಾಡ್ತಕ್ಕಂಥ ಗುರುತಿಸಿ ಒಂದು ಸನ್ಮಾನ ಮಾಡೋದ್ರಿಂದ ಅವರಿಗೆ ಸರ್, ಇದುವರೆಗೂ ನಿಮಗೆ ಯಾರೂ ಸಹ ಸನ್ಮಾನ ಮಾಡಿರಲಿಲ್ಲ, ರಕ್ಷಣಾ ವೇದಿಕೆಯವರು ನಿಮಗೆ ಮಾಡಿದ್ದಾರೆ ಅನ್ನೋದಾಗಿ ತುಂಬ ಕಾರ್ಯ ಇನ್ನೂ ಹೆಚ್ಚು ಆಗ್ತಾ ಇದೆ. ಆದರೆ ಜನಗಳು ಅದರ ಬಗ್ಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಜನಗಳು ಕೆಲವರು ಸಹಕಾರ ನೀಡ್ತಾರೆ, ಕೆಲವರು ನೀಡ್ತಾ ಇಲ್ಲ. ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಮನೆ ಬಿಟ್ಟು ಹೊರಗೆ ಯಾರು ಬರಬೇಡ್ರಿ, ಎಲ್ಲ ಮನೆಗಿರಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಮನೆಯಿಂದ ಹೊರಗೆ ಬರ್ತಾರೆ, ಪೊಲೀಸರು ನೋಡಿದ ತಕ್ಷಣ ಒಂದು 5 ನಿಮಿಷ ಸೈಡ್ಗೆ ಹಾಕ್ತಾರೆ, ಆಮೇಲೆ ಮತ್ತಂಗೆ ಏತ ಪ್ರಕಾರವಾಗಿ ಮತ್ತೆ ಅದೇ ರೋಡಿಗೆ ಬಂದಿರ್ತಾರೆ. ಇದೇ ರೀತಿ ಮಾಡಬೇಡ್ರಿ, ನೀವು ಫಸ್ಟು ನಿಮ್ಮ ಜೀವ ಉಳಿಸ್ಕೊಳ್ರಿ, ನಿಮ್ಮ ಜೀವ ಕಾಪಾಡ್ಕೊಳ್ರಿ, ಅದು ಮುಖ್ಯ, ನೀವು ಹೊರಗೆ ಬರಬೇಡ್ರಿ, ಹೋಗ್ರಿ ಅಂತೇಳಿ ಎಷ್ಟು ಹೇಳಿದ್ರು ಸಹ ಅದೇ ಟೈಪೇ ಇದು ಮುಂದುವರಿಸ್ತೀವಿ ಕೆಲವು.